ಸೋಲಿನ ಬಳಿಕ ಕಾಂಗ್ರೆಸ್ ವಿರುದ್ಧ ಮಿತ್ರರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ಸೋಲಿನ ಹೊಣೆ ಮಾಡೋದಕ್ಕೆ ರೆಡಿಯಾಗಿವೆ ಮಿತ್ರ ಪಕ್ಷಗಳು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲೂ ಇದರ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ ಬೇರೆ ರಾಜ್ಯಗಳಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಚುನಾವಣೆ ನಡೆಯೋದಕ್ಕೆ ವೇದಿಕೆ ರೆಡಿ ಆಗಿದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಎನ್ಸಿಪಿ ಮಿತ್ರ ಪಕ್ಷಗಳಿವೆ ಕಾಂಗ್ರೆಸ್ ಈಗಾಗಲೇ ಒತ್ತಡ ಹೇರೋದಕ್ಕೆ ರೆಡಿ ಆಗಿತ್ತು ಆದರೆ ಈಗ ಅದು ಉಲ್ಟಾ ಆಗಿದೆ ಅರವಿಂದ್ ಕೇಜ್ರಿವಾಲ್ ಇದರ ಬಗ್ಗೆ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ अब चुनाव आने वाले हैं। पहली चीज़ तो किसी भी चुनाव को हल्के में नहीं लेना चाहिए। अभी तो पता नहीं नतीजे क्या हैं, लेकिन आज के चुनाव से सबसे बड़ी सबक यही है कि ओवर कॉन्फिडेंस मत करना कभी भी। किसी भी चुनाव को हल्के में नहीं लेना चाहिए। हर चुनाव कठिन होता है, हर चुनाव में हर सीट कठिन होती है, मेहनत करनी है। और इस चुनाव के अंदर सबसे इम्पॉर्टेंट रोल आपका होगा कि उतना काम अगर आप करा देंगे, मुझे उम्मीद है कि हम लोग चुनाव जीत जाएंगे। अभी चुनाव जीतना एकमात्र हमारा लक्ष्य होना चाहिए। अब चुनाव आने वाले हैं। प्रशांत, मित्र पक्ष कई वंचूर मेलक बंद केजरीवाल मुंदे अग्नि परीक्षे दिल्ली इलेक्शन यूजुअली बदक बड़ा कष्ट मित्र सहाय मारतारे राजकारण आगल ಅದಕ್ಕೆ ಅವರು ಒಂದು ರೀತಿ ನೆಂಟರಿದ್ದಂಗೆ ಸರಿ ಸರಿ ಇದ್ದರೆ ಪರಿಪರಿ ನೆಂಟರು ಅಂತಾರೆ ಹಾಗೆ ನಿಮ್ಮ ಸರಿ ಇಲ್ಲ ಅಂತಂದರೆ ಫಸ್ಟ್ ಕಲ್ಲು ಎಸೆಯುವರೇ ಅವರು ಹೌದು ಈ ಮಿತ್ರ ಪಕ್ಷಗಳನ್ನು ನೋಡಿ ನೀವು ಮಧ್ಯಪ್ರದೇಶದ ಚುನಾವಣೆ ಆದ ನಂತರ ಮೊದಲೇ ಎಲ್ಲರೂ ಏನು ಹೇಳಿದರು ಇಲ್ಲರಿ ಸಮಾಜವಾದಿ ಪಕ್ಷದ ಜೊತೆ ಒಂದು ಮೈತ್ರಿ ಮಾಡ್ಕೊಂಡಿದ್ರೆ ಪರಿಸ್ಥಿತಿ ಬೇರೆ ಇರ್ತಾಯಿತ್ತು ಎಲ್ಲರೂ ಹೇಳಿದರು ಶಿವಸೇನೆಯಿಂದ ಹೇಳಿದರು ಈಗ ಹರಿಯಾಣ ಸೋತ ನಂತರ ಎಲ್ಲ ಮಿತ್ರ ಪಕ್ಷಗಳು ಕಾಂಗ್ರೆಸ್ಗೆ ಹೇಳ್ತಾ ಇರೋದೇನು ನೀವು ಇಂಡಿಯಾ ಒಕ್ಕೂಟವನ್ನು ಮಾಡ್ಕೊಂಡ್ರಿ ಲೋಕಸಭಾ ಚುನಾವಣೆಗೆ ಆದರೆ ರಾಜ್ಯಗಳ ಚುನಾವಣೆಗಳು ಬಂದಾಗ ನೀವು ಒಂದು 5 ಸೀಟ್ ಬಿಟ್ಕೊಡಿ ಅಂತಂದ್ರು ಬಿಟ್ಕೊಡ್ಲಿಕ್ಕೆ ತಯಾರಾಗಲಿಲ್ಲ ಆಮ್ ಆದ್ಮಿ ಪಕ್ಷ 1.78% ಓಟ್ ತೆಗೆದುಕೊಂಡಿದೆ 2% ಅಂತ ಹೇಳಿದ್ರಿ ಅಂತಂದ್ರೆ ಸುಮಾರು 2.5 ಲಕ್ಷ ಮತಗಳು 2% ಅಂದರೆ ಯಾಕಂದರೆ ಕಾಂಗ್ರೆಸ್ ಹರಿಯಾಣದಲ್ಲಿ ಸೋತಿದ್ದೆ 1,18,000 ಮತಗಳ ಅಂತರದಿಂದ ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೆ ಇರತಕ್ಕಂಥ precise difference is 0.85% of votes 1,18,000 ಮತಗಳ ಅಂತರದಿಂದ ಕಾಂಗ್ರೆಸ್ ಸೋತಿದೆ ಆಮ್ ಆದ್ಮಿ ಪಕ್ಷವನ್ನ ಆನ್ ಬೋರ್ಡ್ ತೆಗೆದುಕೊಂಡಿದ್ರೆ ಕಾಂಗ್ರೆಸ್ ನ ವೋಟ್ ಶೇರ್ ಜಾಸ್ತಿ ಆಗ್ತಾ ಇತ್ತು ಒಂದೊಂದು ಕ್ಷೇತ್ರದಲ್ಲಿ 2-3,000 ಮತ ಅಂತಂದ್ರು ಕಾಂಗ್ರೆಸ್ ಗೆ 40-45 ಸೀಟ್ ಬರ್ತಾ ಇತ್ತು ಅಂತಕಂತದ್ದು ಒಂದು ಲೆಕ್ಕಾಚಾರ ಈಗ ಆಮ್ ಆದ್ಮಿ ಪಕ್ಷದ ವೋಟರ್ಸ್ ಕಾಂಗ್ರೆಸ್ ಗೆ ಹಾಕ್ತಿದ್ರೋ ಇಲ್ವೋ ಅದು ನಂತರದ ಪ್ರಶ್ನೆ ಹೀಗಾಗಿ ಆ ಥಿಯರಿ ಮೇಲೆ ಎಲ್ಲಾ ಪಕ್ಷಗಳು ಏನು ಹೇಳ್ತಾ ಇವೆ ಅಂತಂದ್ರೆ ನೀವು ಆಮ್ ಆದ್ಮಿ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದ್ರೆ ಏನಾಗ್ತಾ ಇತ್ತು ನೀವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ರಿ ಕೆಲವೊಬ್ಬರಂತೂ ನಿಮ್ಗೆ ಅಹಂಕಾರ ಜಾಸ್ತಿ ಆಯಿತು ಅನ್ನೋದನ್ನು ಬರೆದಿದ್ದಾರೆ ಶಿವಸೇನೆಯ ಸಾಮ್ನ ನಿನ್ನೆ ತನ್ನ ಎಡಿಟೋರಿಯಲಲ್ಲಿ ಬರೆದಿದೆ ಕಾಂಗ್ರೆಸ್ಗೆ ಆತ್ಮವಿಶ್ವಾಸ ಜೊತೆಗೆ ಅಹಂಕಾರ ಜಾಸ್ತಿ ಆಯಿತು ಆ ಕಾರಣದಿಂದ ಅವರು ಹರಿಯಾಣದಲ್ಲಿ ಸೋತರು ಅಂತಕ್ಕಂಥದ್ದು ಅದನ್ನು ಕಂಪ್ಯಾರಿಸನ್ ಹೆಂಗೆ ಮಾಡಿದ್ದಾರೆ ಅಂತಂದರೆ 2024 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೂ ಕೂಡ ಅದೇ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರ ಮೂಡುವಾಯಿತು ಈಗ ಕಾಂಗ್ರೆಸ್ಗೆ ಅಹಂಕಾರ ಮತ್ತು ಆತ್ಮವಿಶ್ವಾಸ ಬಂದಿತ್ತು ಹರಿಯಾಣದ ಜನ ಪಾಠ ಕಲಿಸಿದ್ರು ಅಂತಕ್ಕಂಥದ್ದು ಸಾಮ್ನ ಎಡಿಟೋರಿಯಲಲ್ಲಿ ಬರೆದಿದ್ದಾರೆ ಇದರ ಒಟ್ಟಾರೆ ಇಫೆಕ್ಟ್ ಏನಾಗಬಹುದು ಅಂತಕ್ಕಂಥದ್ದು ಮುಖ್ಯ ಪ್ರಶ್ನೆ ನೋಡಿ ನಿನ್ನೆ ಉತ್ತರ ಪ್ರದೇಶದಲ್ಲಿ ಈಗ ಒಂದು 10 ಬೈ ಇಲೆಕ್ಷನ್ಸ್ಗಳಿವೆ ಕಾಂಗ್ರೆಸ್ 5 ಸೀಟ್ಗಳನ್ನು ಕಾಂಗ್ರೆಸ್ ಕೇಳ್ತಾ ಇತ್ತು ನಿನ್ನೆ ಸಮಾಜವಾದಿ ಪಕ್ಷ ಏಕಪಕ್ಷೀಯವಾಗಿ 6 ಹೆಸರುಗಳನ್ನು ಪ್ರಕಟಿಸಿಬಿಟ್ಟಿದೆ ಕಾಂಗ್ರೆಸ್ ಜೊತೆ ಚರ್ಚೆನೂ ಓಡಿಲ್ಲ ಅವರು ನೀವು ಬೈ ಇಲೆಕ್ಷನ್ಸ್ನಲ್ಲಿ ಸಪೋರ್ಟ್ ಮಾಡ್ತಿರೋ ಇಲ್ವೋ ಮೈತ್ರಿ ಮಾಡ್ಕೊಳ್ಳೋಣ ಅವ್ರು ಚರ್ಚೆನೆ ಮಾಡಿಲ್ಲ ಅಖಿಲೇಶ್ ಯಾದವ್ ಏಕಪಕ್ಷೀಯವಾಗಿ ಪ್ರಕಟಿಸಿಬಿಟ್ಟಿದ್ದಾರೆ ಒಂದು ಚುನಾವಣೆಯ ಸೋಲು ಏನೇನೆಲ್ಲ ಆಗಬಲ್ಲದು ನೋಡಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಬಾರ್ಗೇನಿಂಗ್ ಪವರ್ ವಿತ್ ಏಕನಾಥ್ ಶಿಂದೆ ಅಜಿತ್ ದಾದಾ ಪವರ್ ಜಾಸ್ತಿ ಆಗಿದ್ರೆ ಕಾಂಗ್ರೆಸ್ನ ಬಾರ್ಗೇನಿಂಗ್ ಪವರ್ ಹರಿಯಾಣದ ಸೋಲಿನಿಂದ ಕಡಿಮೆ ಆಗಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಏನು ಹೇಳ್ತಾ ಇತ್ತು 250ರಲ್ಲಿ ನೀವು ಏನೇ ಬೇಕಾದ್ರೂ ಸ್ಪರ್ಧಿಸ್ಕೊಳ್ಳಿ ನಮಗೆ 125 ಕೋಟಿ ಅನ್ನೋದನ್ನು ಕಾಂಗ್ರೆಸ್ ಹೇಳ್ತಾ ಇತ್ತು ಉದ್ಧವ್ ಠಾಕ್ರೆ ಹೇಳ್ತಿದ್ದಾರೆ ಹಾಗಾಗಲ್ಲ ಉದ್ಧವ್ ಠಾಕ್ರೆ ಈಗಾಗಲೇ ಸಂಜಯ್ ರಾವತ್ ಬಾರಿ ಬಾರಿ ಹೇಳ್ತಿದ್ದಾರೆ ಕಾಂಗ್ರೆಸ್ ಏಕಪಕ್ಷೀಯವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕೆ ನಾವು ಬಿಡಲ್ಲ ಇಲ್ಲಿ ಸೀಟ್ ಹಂಚಿಕೆಯ ಚರ್ಚೆಯನ್ನು ಸರಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಹೀಗಾಗಿ ಹರಿಯಾಣದ ಸೋಲಿನ ನಂತರ ಉದ್ಧವ್ ಠಾಕ್ರೆ ಎರಡು ಹೆಜ್ಜೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಡಿಯಾ ಒಕ್ಕೂಟ ಇದ್ದರೆ ಮಾತ್ರ ಅದು ಎನ್ ಡಿ ಎ ಅಥವಾ ಬಿ ಜೆ ಪಿಯನ್ನು ಎದುರಿಸ್ಬೋದು ಅಂತಕ್ಕಂಥದ್ದು ಹರಿಯಾಣದಲ್ಲಿ ಪ್ರೂವ್ ಆಗ್ತದೆ ಯಾಕಂದರೆ
ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆ ಫೈಟ್ ಇತ್ತು ಅಲ್ಲಿ ಬಿಜೆಪಿ ಸಕ್ಸಸ್ ಆಗ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಜೊತೆಗಿನ ನೇರ ಹಣಾಹಣಿಯಲ್ಲಿ ಬಿಜೆಪಿ ಅಪ್ಪರ್ ಹ್ಯಾಂಡ್ ಆಗ್ತಾ ಇದೆ ನೀವು ಮಧ್ಯಪ್ರದೇಶ ತೆಗೆದುಕೊಳ್ಳಿ ಮಧ್ಯಪ್ರದೇಶ ಕೂಡ ಹರಿಯಾಣದಂತೆ ಕಾಂಗ್ರೆಸ್ ಗೆಲ್ಲಬೇಕಾಗಿರ್ತಕ್ಕಂಥ ಚುನಾವಣೆ ಕಾಂಗ್ರೆಸ್ ಪ್ಲಾಟರ್ ಮೇಲೆ ಬಿಜೆಪಿಗೆ ಕೊಡ್ತು ಹರಿಯಾಣ ಕಾಂಗ್ರೆಸ್ ಗೆಲ್ಲಬೇಕಾಗಿರ್ತಕ್ಕಂಥ ಚುನಾವಣೆ ಅಂದರೆ ಪರಿಸ್ಥಿತಿ ವಾತಾವರಣ ಆಂಟಿ ಇನ್ಕಂಬೆನ್ಸಿ 10 ವರ್ಷ ಲ್ಯಾಕ್ ಲಸ್ಟರ್ ಲೀಡರ್ಶಿಪ್ ಇನ್ ಬಿಜೆಪಿ ಆದರೆ ಹರಿಯಾಣವನ್ನು ಕೂಡ ಕಾಂಗ್ರೆಸ್ ಪ್ಲಾಟರ್ನಲ್ಲಿ ಇಟ್ಕೊಟ್ಟಿದೆ ಒಳ ಜಗಳದ ಕಾರಣದಿಂದ ಇನ್ನೂ ಎರಡು ಅಂಶಗಳು ನನಗೆ ಅಂದರೆ ಜಾರಕಿಹೊಳಿ ಸಭೆ ಬಗ್ಗೆನೂ ನಾವು ಚರ್ಚೆ ಮಾಡ್ತಾ ಇದ್ವಿ ದಲಿತರ ಸಭೆ ದಲಿತ ಶಾಸಕರು ದಲಿತ ಮಂತ್ರಿಗಳು ಸಭೆ ಸೇರ್ತಾ ಇದ್ದಾರೆ ಹರಿಯಾಣದ ಫಲಿತಾಂಶದ ಇನ್ನೊಂದು ಆಫ್ಟರ್ ಇಫೆಕ್ಟ್ ಏನಾಗಬಹುದು ನೀವು ದಲಿತ ಸಮುದಾಯವನ್ನು ನಿರ್ಲಕ್ಷಿಸಿದರೆ ಕಾಂಗ್ರೆಸ್ನ ಪರಂಪರಾಗತ ಓಟ್ ಬ್ಯಾಂಕ್ ಅದು ನೀವು ಜಾಟ್ ಮತಗಳ ಕಾರಣಕ್ಕೋಸ್ಕರ ದಲಿತ ನಾಯಕಿ ಶೆಲ್ಜಾ ಅವರನ್ನು ನಿರ್ಲಕ್ಷ್ಯ ಮಾಡಿದ್ರಿಂದ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲ್ತು ಅದರ ಇಫೆಕ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರ ನಡುವೆ ಚರ್ಚೆ ಆಗಲ್ಲ ಅಂತಕ್ಕಂಥದ್ದು ಅರ್ಥ ನೀವು ಅದನ್ನು ಎರಡು ದೃಷ್ಟಿಯಿಂದ ನೋಡ್ಬೋದು ಕರ್ನಾಟಕದಲ್ಲಿ ಒಂದು ಬಿ ಜೆ ಪಿ ಒಂದು ರೀತಿ ಅತಿ ಉತ್ಸಾಹದಲ್ಲಿದೆ ಅದು ಇಡಿ ಮೂಲಕ ಏನು ಮಾಡುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒಂದು ವೇಳೆ ಮುಜುಗರದ ಪರಿಸ್ಥಿತಿ ಉಂಟಾದರೆ ನೀವು ಕೆಳಗಿಳಿರಿ ಅನ್ನೋದು ಹೇಳುವ ಸ್ಥಿತಿಯಲ್ಲೂ ಕೂಡ ಉಳಿದಿಲ್ಲ ಹರಿಯಾಣದ ಫಲಿತಾಂಶದ ಅಂದರೆ ಇಫೆಕ್ಟ್ ಚೌತರ್ಫ ಇದೆ ನಾಲ್ಕೈದು ಕಡೆ ಇಫೆಕ್ಟ್ಗಳಾಗ್ತಾ ಇವೆ ಬರೀ ಒಂದು ಮಹಾರಾಷ್ಟ್ರದ ಚುನಾವಣೆ ದೃಷ್ಟಿಯಿಂದ ಮಾತ್ರ ಇಫೆಕ್ಟ್ ಆಗಲ್ಲ ನಿಮ್ಮ ಒಂದು ಸೋಲು ಏನೇನೆಲ್ಲ ಇಫೆಕ್ಟ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ನೀವು ಜಮ್ಮು ಭಾಗದಲ್ಲಿ ಒಂದು ಸೀಟ್ ಕಾಂಗ್ರೆಸ್ ಗೆದ್ದಿದ್ದೀರಿ ಇಟ್ ವಾಸ್ ಸ್ಟ್ರಾಂಗ್ ಹೋಲ್ಡ್ ಆಫ್ ಕಾಂಗ್ರೆಸ್ ಒನ್ಸ್ ಕಾಂಗ್ರೆಸ್ ಬ್ಯಾಸ್ಟನ್ ಥರ ಇತ್ತದು ಇವತ್ತು ಒಂದು ಸೀಟು ನ್ಯಾಷನಲ್ ಕಾನ್ಫರೆನ್ಸ್ 7 ಗೆಲ್ಲುತ್ತೆ ನೀವು ಒಂದು ಗೆಲ್ತೀರಿ ಬಿ ಜೆ ಪಿ 29 ಸೀಟ್ಗಳನ್ನು ಗೆಲ್ಲುತ್ತೆ ಅದರ ಅರ್ಥ ಏನು ಪ್ರಾಯಶಃ ಕಾಂಗ್ರೆಸ್ ನೋಡಿ ಈ ಇಡೀ ಅಥ್ಲೆಟಿಕ್ ವರ್ಲ್ಡ್ನಲ್ಲಿ ಅಥವಾ ಸ್ಪೋರ್ಟ್ಸ್ ಜಗತ್ತಲ್ಲಿ ಏನು ಹೇಳ್ತಾರೆ ಸಾಮರ್ಥ್ಯ ಎಲ್ಲರಿಗೂ ಅಷ್ಟೇ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಬೆನ್ ಜಾನ್ಸನ್ ರನ್ನಿಂಗ್ ಮಾಡ್ತಾ ಇದ್ದೆ ಎಷ್ಟೋ 10 ಸೆಕೆಂಡಲ್ಲೋ 12 ಸೆಕೆಂಡಲ್ಲೋ 100 ಮೀಟರ್ ಓಡ್ತಿದ್ರು ಅಂತ ಅನ್ಕೊಳ್ಳ 9 ಸೆಕೆಂಡಲ್ಲೋ ಓಡ್ತು ಎಲ್ರಿಗೂ 8-9 ಸೆಕೆಂಡ್ವರೆಗೆ ತಲುಪುವ ಸಾಮರ್ಥ್ಯ ಇದೆ ಆ 9ರಿಂದ ನೀವು ಆ ಕೊನೆಯ ಜಂಪ್ ಏನು ತೆಗೆದುಕೊಳ್ತಿರಲ್ಲ ಅದು ಅಥ್ಲೆಟಿಕ್ದಲ್ಲೂ ಬೇಕು ಪಾಲಿಟಿಕ್ಸ್ನಲ್ಲೂ ಬೇಕು ನೀವು ಕೊನೆಯ ದಿನದವರೆಗೆ ಮಾಡಿ ಇಲೆಕ್ಷನ್ ಡೇ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇಲೆಕ್ಷನ್ ಡೇ ಸ್ಟ್ರಾಟಜಿ ತಪ್ಪಾದರೆ ಪ್ರಾಯಶಃ ಕಾಂಗ್ರೆಸ್ ಆ ಕಿಲ್ಲರ್ ಇನ್ಸ್ಟಿಂಕ್ಟ್ ಏನಿದೆ ಅದನ್ನು ಓವರ್ ಕಾನ್ಫಿಡೆನ್ಸ್ನಲ್ಲಿ ಪರಿವರ್ತನೆ ಮಾಡ್ಕೊಂಡು ಲಾಸ್ಟ್ ಲೆಗ್ನಲ್ಲಿ ಹರಿಯಾಣದಲ್ಲಿ ಕೈ ಚೆಲ್ತು ಅಂತ ದಟ್ ಈಸ್ ದ ಸ್ಟ್ರೆಂತ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಅನೇಕರಿಗೆ ಆ ಅಪಟೈಟ್ ಇರಬೇಕಾಗತ್ತೆ ಪಾಲಿಟಿಕ್ಸ್ನಲ್ಲಿ ಕೊನೆಯ ದಿನದಲ್ಲಿ ಗೆಲುವು ಬರ್ತಾ ಇದೆ ಅಂದಾಗ ಅದನ್ನು ಆ ಗೆಲುವನ್ನು ಏನಂತಾರೆ ಕನ್ಸಿಸ್ಟೆನ್ಸಿ ಉಳಿಸ್ಕೋಬೇಕಲ್ಲ ಅಲ್ಲಿ ಕಾಂಗ್ರೆಸ್ ಎಡವ್ತಾ ಛತ್ತೀಸ್ಗಢದಲ್ಲಿ ನೋಡಿದ್ವಿ ಮಧ್ಯಪ್ರದೇಶದಲ್ಲಿ ನೋಡಿದ್ವಿ ಹರಿಯಾಣದಲ್ಲಿ ನೋಡ್ತಾ ಇದ್ದೀವಿ ಆ ಗೆಲುವಿನ ಸಾಮರ್ಥ್ಯ ಕನ್ಸಿಸ್ಟೆನ್ಸಿಯಲ್ಲಿ ಬಿ ಜೆ ಪಿ ಒಂದು ಹೆಜ್ಜೆ ಮುಂದಿದೆ ಅದರ ಬಳಿ ಮಷಿನರಿ ಇದೆ ಅಮಿತ್ ಶಾ ಸ್ಟ್ರಾಟಜಿಗಳಿವೆ ಅನೇಕ ಕಡೆ ಬಿ ಜೆ ಪಿ ಸೋತಿದೆ ನಾನು ಇಲ್ಲ ಅಂತ ಇಲ್ಲ ಆದರೆ ಸೋಲಿನ ದವಡೆಯಿಂದ ಗೆಲುವನ್ನು ತಂದುಕೊಳ್ತಕ್ಕಂಥ ಶಕ್ತಿ ಒಂದು ರಾಜಕೀಯ ಪಕ್ಷಕ್ಕೆ ಮನುಷ್ಯನಿಗೂ ಬೇಕು ರಾಜಕೀಯ ಪಕ್ಷಕ್ಕೂ ಬೇಕು ಅಲ್ಲಿ ಕಾಂಗ್ರೆಸ್ ಎಡವ್ತಾ ಇದೆಯಾ ಅದರಿಂದಾಗಿ ನೋಡಿ ಮಿತ್ರ ಪಕ್ಷಗಳು ಏಕಾಏಕಿ ನಿನ್ನೆಯಿಂದ ಮಿತ್ರ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿವೆ ಈಗ ದಿಲ್ಲಿಯಲ್ಲಿ ಹರಿಯಾಣದಲ್ಲಿ ನೀವು ಸೀಟ್ ಬಿಟ್ಕೊಟ್ಟಿಲ್ಲ ಅಂದಮೇಲೆ ದಿಲ್ಲಿಯಲ್ಲಿ ನೀವು ಸೀಟ್ ಬಿಟ್ಕೊಡಲ್ಲ ಆಮ್ ಆದ್ಮಿ ಪಕ್ಷ ನ್ಯಾಚುರಲಿ ಹೌದು ಮಹಾರಾಷ್ಟ್ರದಲ್ಲಿ ಹೋಗಿ ಆಮ್ ಆದ್ಮಿ ಪಕ್ಷ ಮುಂಬೈಯಲ್ಲಿ ಕ್ಯಾಂಡಿಡೇಟ್ಗಳನ್ನು ಹಾಕ್ಬೋದು ಉದ್ಧವ್ ಠಾಕ್ರೆ ನಿಮಗೆ ಸೀಟ್ ಮುಂಬೈಯ ಅಷ್ಟು ಬಹುತೇಕ ಸೀಟ್ಗಳನ್ನು ನನಗೆ ಬಿಟ್ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾರೆ ಲೆಟ್ ಸಿ ಕಾಂಗ್ರೆಸ್ ಮುಂದಿನ ನಡೆ ಏನಾಗಿರುತ್ತೆ ಅಂತ ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ನ ನಂತರ ವಾಪಸ್ ಕರ್ನಾಟಕಕ್ಕೆ ಬರೋಣ ಜಾತಿಗಣತಿ ಕಿಡಿ ಈಗ ರಾಜ್ಯದಲ್ಲಿ ನೀವು ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಕೂತ್ರೆ ಸಾಕಾಗಲ್ಲ ಯು ನೀಡ್ ಟು ಶೋ ಕಿಲ್ಲರ್ ಇನ್ಸ್ಟಿಂಕ್ಟ್ ರೈಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.